ಅವರಿಗೆ ಬರಕ್ಕಿಂತ ಮುಂಚೆ ಸೊ ನಾನು ಕೂಡ ಸಿವಿಲ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ತುಂಬಾ ಒಂದು ಡ್ರೀಮನ್ನು ಇಟ್ಕೊಂಡು ಸೊ ಮುಂದೆ ನಾನು ಕೂಡ ಮನೆಯಲ್ಲಿ ಒಂದು ಡ್ರೀಮನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಎಜುಕೇಷನ್ನ ಮಾಡಿಸ್ತಾರೆ ಸೊ ಹೋಗ್ತಾ 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 ನಮಗೆ ಅದು ರಿಯಾಲಿಟಿ ಅರ್ಥ ಆಗೋದು ನಮ್ಗೆ ಯಾವಾಗ ನಾವು ಜಾಬ್ಗೆ ಯಾವಾಗ ಹೋಗ್ತೀವಿ ಯಾವಾಗ ಯಾಕಂತ ಹೇಳಿದ್ರೆ ಸೊ ನಾವು ಮೊದಲೆಲ್ಲ ಏನು ಅನ್ಕೊಂಡಿದ್ವಿ ಅಂತ ಹೇಳಿದ್ರೆ ಜಾಬ್ ಮಾಡಿದ್ರೆ ನಮ್ಮ ಲೈಫ್ 100% ಎಲ್ಲವೂ ಕೂಡ ಸೆಟಲ್ ಆಗುತ್ತೆ ಅಥವಾ ಜಾಬ್ ಮಾಡಿದ ತಕ್ಷಣ ನಮ್ಮೆಲ್ಲರೂ ಕೂಡ ನಾವೇನು ಡ್ರೀಮ್ ಅನ್ಕೊಂಡಿದ್ವಿ ಅದೆಲ್ಲವೂ ಕೂಡ ಫುಲ್ಫಿಲ್ ಆಗುತ್ತೆ ಅಂತ ಹೇಳಿ ಸೊ ಆ ರಿಯಾಲಿಟಿ ಅರ್ಥ ಆಗೋದು ಯಾವಾಗ ಅಂತ ಹೇಳಿದ್ರೆ ನಾವು ಜಾಬ್ಗೆ ಹೋದಾಗ ಸೊ ನಾವು ಎಜುಕೇಷನ್ ಮುಗಿಸಿ ಅಲ್ಲಿ ಹೋದಾಗ ಸೊ ನಾನು ಕೂಡ ಅಷ್ಟೇ ಸೊ ನನ್ನ ದೊಡ್ಡ ಡ್ರೀಮು ಎಂತ ಡ್ರೀಮ್ ಅಂತ ಹೇಳಿದ್ರೆ ಸೊ ತುಂಬಾ ಜನ ನೀವು ನೋಡ್ತಿರ್ಬೋದು ಎಲ್ಲ ಫಿಲ್ಮ್ಗಳಲ್ಲಿ ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 1 ಗಂಟೆ 2 ಗಂಟೆ ಒಳಗಡೆ ಒಬ್ಬ ಹೀರೋ ದೊಡ್ಡ ಡ್ರೀಮರ್ ಆಗಿ ಅವ್ನು ಬದಲಾಗ್ತಾನೆ ಕರೆಕ್ಟ್ ಅಲ್ವಾ ಯಾವ ರೀತಿ ಡ್ರೀಮ್ ಆಗ್ತಾರೆ ಅಂತ ಹೇಳಿದ್ರೆ ಅವರ ಕನಸು ಆ ದೊಡ್ಡ ಮನೆ ಆ ದೊಡ್ಡ ಕಾರು ಸೊ ಲೈಫ್ ದೊಡ್ಡ ಅಚೀವ್ಮೆಂಟ್ ಬರುತ್ತೆ ಸೊ ನಾವು ಏನ್ ಅನ್ಕೊಂಡಿದ್ವಿ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ನಮ್ಗೆ ಹೋಗ್ತಾ 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 ಜಾಬ್ ಅಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳಿ ಆದ್ರೆ ನಮ್ಗೆ ಹೊರಗಡೆ ಹೋದಾಗಲೇ ಗೊತ್ತಾಗಿರುವಂತದ್ದು ಜಾಬ್ ಅಲ್ಲಿ ಏನಾಗುತ್ತೆ ಅಥವಾ ಸೊ ಅಲ್ಲಿ ಇರುವಂತ ಕಷ್ಟಗಳೇನು ಅಂತ ಹೇಳಿ ಸೊ ನಾನು ಯಾವಾಗಲೂ ಕೂಡ ನಾನು ಹೇಳ್ತಾ ಇದ್ದೆ ಸೊ ನನಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ನನಗೆ ಇಂಜಿನಿಯರಿಂಗ್ ಮಾಡಿಸಿದ್ರು ಆದ್ರೆ ಹೊರಗಡೆ ಹೋದಾಗಲೇ ಗೊತ್ತಾಗಿದ್ದು ನನಗೆ ಸಿಗುವಂತ ಸಂಬಳ ಮಾತ್ರ 25,000 ಸೊ ಆ 25,000 ಸೊ ನಾನು ಆ 10 ಲಕ್ಷ ನಮ್ಮ ಮನೇಲಿ ಏನು ಸಾಲ ಮಾಡಿದ್ದಾರೆ ಅಥವಾ ನನಗೇನು ಮಾಡಿದಾರಲ್ವಾ ಅದನ್ನು ತೀರಿಸೋದಕ್ಕೆ ನಾನು 4 ವರ್ಷ 5 ವರ್ಷ ಅದನ್ನು ಕಳಿಬೇಕಾಗುತ್ತೆ ಸೊ ಅಲ್ಲಿ ತನಕನೂ ಕೂಡ ಒಂದು ದೊಡ್ಡ ಡ್ರೀಮ್ ಅನ್ನು ಇಟ್ಕೊಂಡು ಬಂದ್ವಿ ಸೊ ಅದಾದ್ಮೇಲೆ ಸೊ ನನಗೆ ದೊಡ್ಡ ಅಪಾರ್ಚುನಿಟಿ ಸಿಕ್ತು ನನ್ನ ಹೆಮ್ಮೆಯ ಮಾವರುಗಳು ಸಂತೋಷ್ ಶೆಟ್ಟಿ ಸರ್ ಜೋರ ಚಪ್ಪಾಳೆ ಮ್ಯಾನೇಜ್ಮೆಂಟ್ ಅಂಡ್ ಸಮೀರ್ ಪೊಲೀಸರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಿ ಥ್ಯಾಂಕ್ ಯು ಮ್ಯಾಮ್.